ಎಲ್ರಿಗೂ ನಮಸ್ಕಾರ. ಇವತ್ತು ಪೇಪರ್ ಓದಿರ್ಬೇಕು ನೀವೆಲ್ಲ. ಏನಂತೇಳಿ, ಕೆಂಪು ಇರ್ವಿ ಊರಿಸದಾಗಿಂದ ಕೆಂಪು ಇರ್ವಿ ಇದನ್ನ ಚಟ್ನಿ ಮಾಡ್ತಾರಲ್ಲ, ಆ ಚಟ್ನಿಗೆ GI ಟ್ಯಾಗ್ ಸಿಕ್ಕತ್ತಂತೇಳಿ. ಸೊ ಅಂದ್ರೆ ಇರ್ವಿ ಚಟ್ನಿನೂ ಉಣೋರು ಅದಾರ, ಆ ಇರ್ವಿ ಚಟ್ನಿಗೆ GI ಟ್ಯಾಗ್ ಸಿಕ್ಕತ್ತೆ ಇವತ್ತಿನ ದಿವಸ. ಆದ್ರೆ ಅದ್ರ ಜೊತೆಗೆ ನಾವು ಏನದ ಇರ್ವಿದ ಪ್ರಕೃತಿ ಒಳಗ ಮತ್ತು ಕೃಷಿ ಒಳಗೆ ಏನ್ ಮಹತ್ವ ತಿಳ್ಕೊಕ್ ಇಲ್ಲಿ ಪ್ರಯತ್ನ ಮಾಡಮ್. ಅದು ಒಂದು ಆ GI ಟ್ಯಾಗ್ ಇವತ್ತು ಪೇಪರ್ದಾಗ ಬಂದಿದ್ದು ಒಂದು ಇದಕ್ಕೆ ಪ್ರೇರಣೆ ಇದ್ದಂಗೆ. ಏನದಪ್ಪ ಇರ್ವಿ ಪ್ರಕೃತಿ ಒಳಗೆ ಬಹಳ ಅದ್ರದ್ದು ರೋಲ್ ಅದ, ಅದು ಏನದ ತಿಳ್ಕೊಕ್ ಪ್ರಯತ್ನ ಮಾಡ. ಒಂದೇದ ಏನ್ ಮಾಡ್ತದ, ಇರುವೊಳಗೆ ಹಲವಾರು ಜಾತಿ ಅವ, ಕರಿ ಇರು ಕೆಂಪು ಇರು ಅಂತೇಳಿ. ಅದ್ರೊಳಗೆ ಮತ್ತೆ ಸಸ್ಯಾಹಾರಿ ಮಾಂಸಾಹಾರಿ ಜಾತಿಗಳು ತದವ. ಆಮೇಲೆ ಇರುವಿದಿಂದ ಬಹಳ ಕಲಿಯಂತದ ಮ್ಯಾನೇಜ್ಮೆಂಟ್ ಕೋರ್ಸ್ ಒಳಗೆ ಏನದಪ್ಪ ಅಂತಂದ್ರೆ ಇರುವಿದಿಂದ ಜನರು ಏನೇನು ಕಲಿಬಹುದು ಅಂಬುದನ್ನು ಕಲಿಸ್ತಾರ, ಅಷ್ಟು ಇದದ. ಆಮೇಲೆ ಅದ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಇರುವಿ ಅದ್ರ ತಂದ ಒಂದು 10 ಪಟ್ಟು ಅಥವಾ 100 ಪಟ್ಟು ತನಕ ತೂಕ ಒಯ್ತದ ಅಂಬುದನ್ನು ಒಂದು ಮಾಹಿತಿ ಸಿಗ್ತದೆ. ಆಮೇಲೆ ಇರುವಿಂದು ಶಕ್ತಿ ಎಷ್ಟು ತಪ್ಪ ಅಂತಂದ್ರೆ ಮಾವಿನ ಹಣ್ಣು ರುಚಿ ಅದ ಅಥವಾ ಹುಳಿ ಅದ ಅಂತೇಳಿ ಬೇರು ವಾಸನೆ ನೋಡಿ ಮ್ಯಾಗಿನ ಹಣ್ಣು ರುಚಿಯವ ಹುಳಿಯವ ಅಂಬುದು ಗೊತ್ತಿಳಿತದ. ಅಂದ್ರೆ ಅಷ್ಟು ಅದರದ್ದು ಸೂಕ್ಷ್ಮ ಜ್ಞಾನ ಅದ. ಸೊ ಈ ರೀತಿ ಇರೋದ್ರ ಜೊತೆಗೆ ಕೃಷಿಕರಿಗೆ ಮತ್ತು ರೈತರಿಗೆ ಇದು ಜನರಿಗೆ ಏನಾದ್ರೆ ಅದರಲ್ಲಿಂದ ಲಾಭ ಅದ ನೋಡ್ಕೊಕ್ ಹೋದಾಗ ಒಂದೇದು ಗೊತ್ತಾಗ್ತದ, ರೈತನ ಮಿತ್ರ ಎರೆಹುಳ ಏನದಲ್ಲ, ಆ ಎರೆಹುಳ ಮಾಡುವಂತ ಕೆಲಸ ಇರುವಿನ ಮಾಡ್ತಾವ ಅಂತೇಳಿ. ಅಂದ್ರೆ ಮಣ್ಣು ಮ್ಯಾಲಿನ ಕೆಳಗ ಕೆಳಗಿನ ಮ್ಯಾಗ ಮಾಡಿ ಬೇರುಗಳಿಗೆ ಗಾಳಿ ಮತ್ತು ನೀರು ಸಿಗುವಂಗ ಮಾಡ್ತದ. ಯಾವಾಗ ಬೇರುಗಳಿಗೆ ಗಾಳಿ ನೀರು ಹೆಚ್ಚು ಸಿಗಂಗ ಆಗ್ತದ, ಆ ಗಿಡಗಳು ಸಮೃದ್ಧವಾಗಿ ಬೆಳೀತದ, ಇಳುವರಿ ಹೆಚ್ಚಿಗೆ ಆಗ್ತದ. ಇದು ಒಂದ್ ಲಾಭ. ಎರಡನೇದ ಲಾಭ, ಕೀಟನಾಶಕವಾಗಿ ಕೆಲಸ ಮಾಡ್ತಾವ ಇರುಗಳು. ಮಾಂಸಾಹಾರಿ ಇರುಗಳು ಏನದವಲ್ಲ, ಈ ನಮಗ್ ಬೆಳೆಗಳಿಗೆ ಬರಂತ ಕೀಟಗಳದು ಹುಳ ತತ್ತಿ ಮತ್ತು ಪ್ಯೂಪ ಮತ್ತು ಲಾರ್ವಾ ಸ್ಟೇಜ್ನಾಗ ತಿಂದು ಆ ಬೆಳೆಗಳಿಗೆ ಕೀಟಗಳು ಬರಲ್ದಂಗ ತಡೆ ಹಿಡಿತದ. ಈ ರೀತಿ ನಮಗ್ ಕೀಟನಾಶಕವಾಗಿನೂ ಕೆಲಸ ಮಾಡ್ತದೆ. ಮೂರನೇದು ಬೆಳಿಗ್ಗೆ ಹೊಲ್ದಾಗ ಕಟ್ಟಿಗೆಗಳಿಗೆ ಮತ್ತು ಮನ್ಯಾಗ ಕಟ್ಟಿಗೆಗಳಿಗೆ ಏನು ಗೊರ್ಲಿ ಹತ್ತಾವ, ಆ ಗೊರ್ಲಿಗಳಿಗೂ ಈ ಇರುವಿಗಳು ತಿಂತಾವ. ಸೊ ಹಿಂಗಾಗಿ ಗೊರ್ಲಿಗಳು ನಾಶ ಮಾಡ್ಲಿಕ್ಕೂ ನಮಗೆ ಇರುವಿಗಳು ಸಹಾಯ ಮಾಡ್ತಾವ. ಸೊ ಇಷ್ಟೊಂದು ಲಾಭ ಅದಾವ. ಇಷ್ಟು ಲಾಭ ಇದ್ದು ನಾವು ಇವತ್ತು ಇರುವಿಗಳ ಸಂಖ್ಯೆ ಕಡಿಮೆ ಹಾಕೋತಂಟಾವ. ಎದಕ್ಕಪ್ಪ ಅಂತಂದ್ರೆ ನಾವು ಕೀಟನಾಶಕ ಬಳಸಬೇಕು. ಈ ಕೀಟನಾಶಕ ಬಳಸೋದ್ರಿಂದ ಏನಾಗತ್ತದಪ್ಪ ಅಂತಂದ್ರೆ ಇರುಗಳ ಸಂಖ್ಯೆ ಕಮ್ಮಿ ಆಗತ್ತದ. ಇರುಗಳ ಸಂಖ್ಯೆ ಕಮ್ಮಿ ಆದಂಗ ಕೀಟಗಳ ಸಂಖ್ಯೆ ಮತ್ತೆ ಹೆಚ್ಚಿಗೆ ಆಗತ್ತದ. ಸೊ ಈ ರೀತಿ ಒಂದು ನಮಗೆ ದುಷ್ಪರಿಣಾಮ ಕೃಷಿಯೊಳಗೆ ಇರುವಿ ಇರಲ್ದ್ರಲ್ಲಿಂದ ಬೀಳತ್ತದ. ಆಮೇಲೆ ಇರುವಿಗಳು ಇನ್ನೊಂದು ಲಾಭ ಏನ್ ಮಾಡ್ತದಪ್ಪ ಅಂತಂದ್ರೆ ಯಾವ ನಮ್ಮ ಅವಕ್ಕೆ ಬೇಕಾದಂತ ಆಹಾರ ಏನದ ಬೀಜಗಳು ಏನದವಲ್ಲ, ಆ ಬೀಜಗಳು ಸಂಗ್ರಹಣೆ ಮಾಡಕ್ ಭೂಮಿ ಒಳಗೆ ಒಯ್ತಿರ್ತಾವ. ಅವು ಸಂಗ್ರಹಣೆ ಎಷ್ಟು ಆಹಾರ ಸಂಗ್ರಹಣೆ ಮಾಡ್ತಾವ ಅಂತಂದ್ರೆ ಹಿಂಗ ಕೆದ್ರ ನೋಡ್ರಿ ಲಾರಿಗಟ್ಲೆ ಆಹಾರ ಸಿಗಂತ ಪರಿಸ್ಥಿತಿನು ಅದಾವಂತ. ಸೊ ಹಿಂಗಾಗಿ ಯಾವಾಗ ಈ ಕಳೆಗಳ ಬೀಜ ಒಯ್ತಾವ ಭೂಮಿ ಒಳಗ, ಅವ ಕಳೆಗಳನ್ನ ಕಡಿಮೆ ಆಗಂಗ್ ಮಾಡ್ತಾವ. ಈ ರೀತಿ ಕಳೆನಾಶಕವಾಗ್ನು ಕೆಲಸ ಮಾಡಂತ ಉದಾಹರಣೆ ಅದಾವ. ಅಷ್ಟೇ ಅಲ್ದ ಈ ಬೀಜ ಪ್ರಸಾರವಾಗ್ನು ಕೆಲಸ ಮಾಡ್ತಾವ. ಅಂದ್ರೆ ಕಳೆ ಬೀಜನೂ ಇರ್ಬೋದು ಅಥವಾ ಬೆಳೆ ಬೀಜನೂ ಇರ್ಬೋದು, ಬೇರೆ ಬೀಜ. ಸೊ ಬೀಜ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗ ಹೋಗಿ ಅಲ್ಲಿ ಬೆಳೆಯಂಗ ಮಾಡಿ ಮತ್ತೆ ಬೀಜ ಪ್ರಚಾರ ಮಾಡಕ್ನು ಈ ಇರುವಿಗಳು ಕೆಲಸ ಮಾಡ್ತಾವ. ಇಷ್ಟೊಂದು ಲಾಭ ಅದ. ಆದ್ರೆ ಏನದಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಕೀಟನಾಶಕ ಹೊಡೆಯೋದ್ರಿಂದ ಇರುಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಆ ಇರುಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಮಗೆ ಮತ್ತೆ ಮನುಷ್ಯನ ವ್ಯವಹಾರಿಗಳಾದಂತಹ ಕೀಟಗಳಿರ್ಬೋದು ಅಥವಾ ಕಳೆಗಳಿರ್ಬೋದು ಹೆಚ್ಚಿಗೆ ಆಗ್ಲಿಕ್ಕತ್ತಾವ. ಹಿಂಗಾಗಿ ಇರುವೆ ಇರಂಗ ನೋಡ್ಕೋಬೇಕಾಗ್ತದೆ. ಇರುವಿನಿಂದ ಏನಪ್ಪ ಅಂದ್ರೆ ಹಂದಿ ನಿಯಂತ್ರಣ ಆಗ್ತದ ಅಂತ ಹೇಳ್ತಾರೆ. ಯಾವ ರೀತಿ ಹಂದಿ ಯಾವಾಗ ಮೂಸ್ಕೊತ್ ಹೊಲ್ದಾಗ ಬರ್ತಿರ್ತದ ಅವಾಗ ಎಲ್ಲೆಲ್ಲರೇ ಇರು ಇದ್ದು ಅಂದ್ರೆ ಆ ಇರು ಹಂದಿ ಮೂಗಿನಾಗ ಹೋಗ್ತಾವ. ಮೂಗಿನಾಗ ಹೋದಾಗ ಹಂದಿಗಳಿಗೆ ತ್ರಾಸ ಆಗ್ತದ. ಆ ಹಂದಿಗಳಿಗೆ ತ್ರಾಸ ಆಗೋದ್ರಿಂದ ಏನಾಗ್ತದ, ಅವ ಹಂದಿಗಳು ಆ ಹೊಲದಿಂದ ದೂರ ಹೋಗ್ತಾವ. ಆ ಹೊಲಕ್ಕೆ ಮತ್ತೆ ಸ್ವಲ್ಪ ದಿವಸ ಬರಂಗಿಲ್ಲ. ಸೊ ಈ ರೀತಿ ಇರುವಿಗಿಂದ ಕಾಡು ಪ್ರಾಣಿಗಳಿಂದ ರಕ್ಷಣೆ ಸಿಗಂತ ಉದಾಹರಣೆ ಅದ. ಅದಕ್ಕಾಗಿ ಇರುವಿನ ಪಾತ್ರ ನಾವು ತಿಳ್ಕೊಬೇಕು. ಕೃಷಿ ಮತ್ತು ಪರಿಸರ ಒಳಗೆ ಇರುವಿನ ಪಾತ್ರ ತಿಳ್ಕೊಂಡು ಇರುವಿಗೆ ರಕ್ಷಣೆ ಮಾಡ್ಬೇಕಾಗ್ತದೆ. ಇರುವಿಗೆ ಹೆಂಗ್ ಬೆಳೆಸ್ಬೇಕು, ಒಂದು ಯಾವುದೇ ಬೆಳೆ ಒಳಗೆ ಜ್ವಾಳ ಸಿಹಿ ಆದಂತ ಜ್ವಾಳ ಬೆಳ್ಕೋತ ಹೋದೀವಪ್ಪ ಅಂತಂದ್ರೆ, ಅಂದ್ರೆ ತೊಗರಿ ಒಳಗೆ ಒಂದ್ ಎಕರೆಗೆ ಒಂದ್ ಹಿಡಿ ಜ್ವಾಳ ಹಾಕ್ದೀವಪ್ಪ ಅಂದ್ರೆ, ಅದೇ ರೀತಿ ಕಡ್ಲಿ ಒಳಗೂ ಒಂದ್ ಹಿಡಿ ಜ್ವಾಳ ಹಾಕ್ದೀವಿ ಅಂದ್ರೆ, ಯಾವುದೇ ಬೆಳೆ ಒಳಗೆ ಸ್ವಲ್ಪ ಒಂದ್ ಎಕರೆಗೆ ಒಂದ್ ಹಿಡಿ ಅಷ್ಟು ಅಂದ್ರೆ ಒಂದ್ 100 ಗ್ರಾಮ್ 200 ಗ್ರಾಮ್ ಅಷ್ಟು ಜ್ವಾಳ ಬಿತ್ತದೀವಿ ಅಂದ್ರೆ ಅವಾಗ ಏನಾಗ್ತದ, ಇರುವಿಗಳ ಸಂಖ್ಯೆ ಹೆಚ್ಚಿಗತ್ತ. ಯಾವಾಗ ಇರುಗಳ ಸಂಖ್ಯೆ ಅಲ್ಲಿ ಹೆಚ್ಚು, ಯಾಕೆ ಜ್ವಾಳಸದಾಗ ಇರುಗಳು ಬರ್ತಾವ, ಯಾವಾಗ ಜ್ವಾಳಸದಾಗ ಇರುಗಳು ಬರ್ತಾವ, ನೆಕ್ಸ್ಟ್ ತೊಗರಿಗೆ ಬರಂತ ಕೀಟ ಇರ್ಬೋದು, ಹತ್ತಿಗೆ ಬರಂತ ಕೀಟ ಇರ್ಬೋದು, ಆ ರೀತಿ ಕೀಟಗಳು ನಾಶ ಮಾಡ್ತಾವ. ಸೊ ಆ ರೀತಿ. ಆಮೇಲೆ ಬಹಳ ನಮಗೆ ಇರು ಇನ್ನೂ ಬೇಕಾಗಿತ್ತಪ್ಪ ಅಂದ್ರೆ ಬೆಲ್ಲದ ರಾಡಿ ಮಾಡಿ, ಪಾಕ ರಾಡಿ ಮಾಡಿ ಆ ಬೆಲ್ಲದ ರಾಡಿ ಸ್ಪ್ರೇ ಮಾಡೋದ್ರಿಂದ ನಾವು ಇರುಗಳು ಹೆಚ್ಚಿಗೆ ಮಾಡ್ಕೋಬಹುದು. ಈ ರೀತಿ ಅನೇಕ ಹಾದಿಗಳದಾವ ನಾವು ಇರುಗಳು ಹೆಚ್ಚಿಗೆ ಮಾಡ್ಕೊಳ್ಳೋ ಸಲುವಾಗಿ. ಸೊ ಹಂಗಾಗಿ ಏನದ ಇರುವಿನ ಪಾತ್ರ ತಿಳ್ಕೊಂಡು ಕೃಷಿ ಮಾಡರಿ. ಕೃಷಿ ಒಳಗೆ ಲಾಭ ಆಗ್ಬೇಕಂದ್ರೆ ಪ್ರಕೃತಿ ಒಳಗಿರುವಂತಹ ಎಲ್ಲಾ ಪ್ರಾಣಿ ಪಕ್ಷಿ ಕೀಟ ಎಲ್ಲದರೂ ಲಾಭ ಅದಾವ. ಇವತ್ತಿನ ದಿವಸ ಇರುವ ಬಗ್ಗೆ ತಿಳ್ಕೊಳ್ಳಾರಿ, ಮುಂದೆ ಬೇರೆ ಬೇರೆ ವಿಚಾರ ತಿಳ್ಕೊಳ್ಳಾರಿ. ಅದಕ್ಕೆ ಇರುವಿನ ಮಹತ್ವ ತಿಳಿದು ಕೃಷಿ ಮಾಡ್ರಿ ಅಂತೇಳಿ ಕೃಷಿಕರಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.